ಬಂಗಾರಪೇಟೆ ಗೆ ಭೇಟಿ ಕೊಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಗೆ ಮೊದಲೇ ಸಂದರ್ಭದಲ್ಲಿ ಅವರು ಕೋಲಾರ ಜಿಲ್ಲೆಗೆ ಬರ್ತಾ ಇದ್ದಾರೆ ಕಳ ಸಂದರ್ಭದಲ್ಲಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಮ್ಮ ವೆಹಿಕಲ್ ಅಲ್ಲಿ ಪ್ರಾರಂಭ ಆಗಿತ್ತು ಹಾಗಾಗಿ ಇದೊಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರನ್ನು ಸ್ವಾಗತ ಮಾಡಿಕೊಳ್ಳತಕ್ಕಂತ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ಇನ್ನು ಕೂಡ ನಮ್ಮ ನೀರಾವರಿ ಯೋಜನೆಗಳನ್ನು ನಾವು ಇನ್ನು ಕೂಡ ಪೂರ್ಣ ಮಾಡ್ಕೊಳ್ಳಬೇಕಾಗಿದೆ ಕುಡಿಯೋ ನೀರಿನ ವಿಷಯದಲ್ಲಿರ್ಬೋದು ಎತ್ತಿನ ಹೊಳೆ ವಿಷಯದಲ್ಲಿರ್ಬೋದು ಹೀಗೆ ಬೇರೆ ಬೇರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕೂಡ ಅವರ ಗಮನವನ್ನು ಸೆಳೆಯಬೇಕಾಗಿದೆ ಮತ್ತೆ ಸಂಘಟನೆ ದೃಷ್ಟಿಯಿಂದ ಕೂಡ ಇದು ಬಹಳ ಅನುಕೂಲ ಆಗುತ್ತೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತ ಜವಾಬ್ದಾರಿ ಕೇವಲ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರ ಮೇಲೆ ಅಷ್ಟೇ ಜವಾಬ್ದಾರಿ ಇರೋದಿಲ್ಲ ಇಡೀ ಜಿಲ್ಲೆಯ ಎಲ್ಲ ಮುಖಂಡರು ಪದಾಧಿಕಾರಿಗಳು ಎಲ್ಲ ಕಾಂಗ್ರೆಸ್ ಬಂಧುಗಳ ಮೇಲೆ ಈ ಜವಾಬ್ದಾರಿ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಜೊತೆಗೆ ಗೊಂದಲಗಳಿಗೆ ಯಾವುದು ಅವಕಾಶವನ್ನ ಮಾಡ್ಕೊಡದೇನೆ ಅವರನ್ನ ಬಹಳ ಉತ್ತಮವಾದಂತ ರೀತಿಯಲ್ಲಿ ಬರಮಾಡ್ಕೊಳ್ಳತಕ್ಕಂತದ್ದು ಮತ್ತೆ ಅಧ್ಯಕ್ಷರು ಹೇಳ್ತಾರೆ ಶಾಸಕರು ಯಾವ ರೀತಿಯಾಗಿ ಇಲ್ಲಿಂದ ಬಂಗಾರಪೇಟೆಗೆ ತೆರಳಬೇಕು ಮತ್ತು ಯಾವ ರೀತಿಯಾದಂತ ವ್ಯವಸ್ಥೆಗಳನ್ನ ಇಲ್ಲಿ ಯಾವ ಯಾವ ಭಾಗದಿಂದ ಯಾವ ರೀತಿಯಾದಂತ ವ್ಯವಸ್ಥೆಗಳನ್ನ ಆಗಬೇಕಾಗುತ್ತೆ ಹಾಗೆಲ್ಲ ಅದರ ಆಧಾರದ ಮೇಲೆ ಶ್ರೀನಿವಾಸ್ ಗೌಡರು ಮತ್ತು ನಾನು ಕೂಡ ಅದನ್ನ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳಿಗೆ ಆಗ ಸಮ್ಮಿಶ್ರ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಇದು ಜಾರಿಗೆ ತರುವಂತ ಪ್ರಯತ್ನ ಆಯಿತು ಧರ್ಮಸಿಂಗ್ ಅವರು ಇರಬಹುದು ಕುಮಾರಸ್ವಾಮಿ ಅವರು ಇರಬಹುದು ಮತ್ತು ಹಿಂದಿನ ಸರ್ಕಾರದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೂ ಕೂಡ ಸಾಕಷ್ಟು ಹಣ ಬಿಡುಗಡೆ ಆಗಿದೆ ಕೇಂದ್ರ ಸರ್ಕಾರದಿಂದ ಬಂದಂತ ಹಣ ಕೂಡ ಸರಿಯಾದಂತ ರೀತಿಯಲ್ಲಿ ಉಪಯೋಗ ಆಗಲಿಲ್ಲ ಅಂತಕಂತ ಅಭಿಪ್ರಾಯಗಳು ಕೂಡ ಇದ್ದರು ಅದೇನೇ ಇರಲಿ ಈ ನೀರಾವರಿ ಯೋಜನೆ ಇಷ್ಟು ದೀರ್ಘಕಾಲ ತಗೊಂಡು ಇವತ್ತಾದರೂ ಕೂಡ ಅದು ಜನರಿಗೆ ಉಪಯೋಗ ಆಗುವಂತ ಒಂದು ಯೋಜನೆ ಆಗಿದೆಯಲ್ಲ ಆ ಯೋಜನೆಯನ್ನ ಉದ್ಘಾಟನೆಯನ್ನ ಮಾಡತಕ್ಕಂತ ಒಂದು ಅವಕಾಶ ಕರ್ನಾಟಕದ ಜನರ ಆಶೀರ್ವಾದದಿಂದ ಇವತ್ತಿನ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ